ಮಧು, ಕಳೆದ ಸಂಚಿಕೆಯಲ್ಲಿ ಈ ನೂರ್ವ ರಣಗಿಹರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ನೀವೊಂದು ಕಗ್ಗಾನ ಕೋಟ್ ಮಾಡಿದ್ರಿ, ಅದರ ಕೊನೆ ಎರಡು ಸಾಲುಗಳನ್ನು ಮಾತ್ರ ಹೇಳಿದ್ರಿ. ಆ ಕಗ್ಗಾನೇ ಇವಾಗ ಚರ್ಚೆ ಮಾಡೋಣ. ರಾವಣನ ದಶಶಿರವದೇ ನರನು ಶತಶಿರನು, ಸಾವಿರಾಸ್ಯಗಳನ್ನು ಒಂದರೊಳಗೆ ಅಣಗಿಸಿಹನು. ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮಾಗಿ ಭೂವ್ಯೋಮ ಕತಿಶಯನು ಮಂಕುತಿಮ್ಮ. ನಾನಿಲ್ಲಿ ಪದಗಳನ್ನು ಬಿಡಿಸುವುದೇ. ಅಲ್ಲಿ ನೂರ್ವ ರಣಗಿಹರು ನಿನ್ನೊಳಗೆ ಅಂತ ಹೇಳಿದ್ರು, ಇಲ್ಲಿ ಸಾವಿರಾಸ್ಯಗಳನ್ನು ಒಂದರೊಳಗೆ ಅಣಗಿಸಿಹನು ಅಂತ ಹೇಳ್ತಾರೆ. ಅದಕ್ಕೊಂದಷ್ಟು ಎಕ್ಸಾಮ್, ಇಲ್ಲಿ ಸಾವಿರ ನೂರು ಅಂತಂದರೆ ತುಂಬ ಅಂತ ಅರ್ಥ ಮಾಡ್ಕೋಬೇಕು. ಪುರುಷ ಸೂಕ್ತವನ್ನು ವಿವರಿಸಬೇಕಾದ್ರೆ ಡಿ ವಿ ಜಿ, ಸಹಸ್ರ ಶೀರ್ಷ ಪುರುಷ ಅಂತ ಬಂದಾಗ ಸಹಸ್ರ ಅಂದರೆ ಸಾವಿರ ಅಂತ ಅಲ್ಲ, ಅಥವಾ ಒಂದು ಸಾವಿರ ಅಂತ ನಾವು ಲೆಕ್ಕ ತಗೋಬಾರ್ದು, ಅಂದರೆ ಎಷ್ಟೊಂದು ಅಂತ ತುಂಬ ಅಂತ ಅರ್ಥ ಮಾಡ್ಕೋಬೇಕು ಅಂತ. ನಂಗೆ ಸಾವಿರ ಅಂತ ಅಂದ ತಕ್ಷಣ ನಾವು ಹೇಳಲ್ವಾ ಅಲ್ಲಿ ಸಾವಿರಾರು ಜನ ಇದ್ರು ಅಂತಂದರೆ ಕರೆಕ್ಟಾಗಿ ಲೆಕ್ಕ ಹಾಕ್ಕೊಂಡು 1000+6 ಸಾವಿರಾರು ಜನ ಅಂತ ನಾವು ಮಾಡ್ಕೋಬಾರ್ದು. ಅದೇ ಎಕ್ಸಾಂಪಲ್ ಕೊಡ್ತಾರೆ ಅವರು. ಸೊ ಇಲ್ಲೂ ಅಷ್ಟೇ, ಸಾವಿರಾಸ್ಯಗಳನ್ನು ಒಂದರೊಳಗೆ ಅಣಗಿಸಿ ಅಂದರೆ ಸಾವಿರ ಅಂತಂದರೆ ಎಕ್ಸಾಕ್ಟಾಗಿ 1000 ನಂಬರು ಅಂತ ಅಲ್ಲ, ಅಂದರೆ ಎಷ್ಟೊಂದು ಅಂತ ಅರ್ಥ ಮಾಡ್ಕೋಬೇಕು. ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮಾಗಿ ಭೂವ್ಯೋಮ ಕತಿಶಯನು ಮಂಕುತಿಮ್ಮ. ಸೊ ಈ ಸರ್ವರಿಂ ನಿನ್ನ ಗುಣ, ಅದು ಹಾವಾಗಿರ್ಬೋದು, ಹುಲಿಯಾಗಿರ್ಬೋದು, ಕಪ್ಪೆ ಆಗಿರ್ಬೋದು, ಹುಲ್ಲೆ ಆಗಿರ್ಬೋದು, ಅವರೆಲ್ಲರೂ ಗುಣನೂ ನಮ್ಮಲ್ಲಿ ಇಟ್ಕೊಂಡಿರ್ತೀವಿ ನಾವು. ಈ ಕಗ್ಗದ ಬಗ್ಗೆ ನೀವು ಏನು ಹೇಳ್ತೀರಾ? ನಿಜ, ಇದು ಈಗ ಎವಲ್ಯೂಷನ್ ಥಿಯರಿ ನಾವು ನೋಡಿದ್ರೆ, ಅಥವಾ ನಮ್ಮ ದಾಸರು ಆಗಲಿ ಎಲ್ಲರೂ ಹೇಳಿದೆ, ಲಕ್ಷಾಂತರ ಜನ್ಮಗಳು ನಾವು ಹೆತ್ತು ಬಂದಿದ್ದೀವಿ, ಏಸುಕಾಯಂಗಳು 84 ಲಕ್ಷ ಜೀವ ರಾಶಿಗಳ ಈಸಿ ತಂದ ಈ ಶರೀರ. ಸೊ ಈ ಎವಲ್ಯೂಷನ್ ಥಿಯರಿ ನೋಡಿದಾಗ್ಲೂ ಎಲ್ಲವನ್ನು ದಾಟ ಬಂದಿದ್ದೀವಿ. ಮತ್ತು ಈ ಆಧ್ಯಾತ್ಮಕ್ಕೆ ಬಂದಾಗ ಅಥವಾ ಧಾರ್ಮಿಕ ನೆಲೆಗಟ್ಟಲ್ಲಿ ಬಂದಾಗ ಅಷ್ಟು ಪ್ರಾಣಿಗಳ ನಾವು ಇದರಲ್ಲೂ ಒಂದು ಜನ್ಮ ತಾಳಿ ಬಂದಿದ್ದೀವಿ ಅನ್ನೋ ಅರ್ಥದಲ್ಲೂ ಆಗುತ್ತೆ. ಮತ್ತು ಮನುಷ್ಯಂಗೆ ನೋಡಿ, ಇಡಿ ಏನು ಮಾಡುತ್ತೆ, ಒಂದು ಹತ್ತಕ್ಕೆ ಹೋಗ್ತಿದ್ರೆ ಕಾಲೆಳೆಯುತ್ತೆ. ನಾವು ಎವಲ್ಯೂಷನ್ ಅಲ್ಲಿಂದ ಬಂದಿದ್ದೀವಲ್ವಾ, ಒಬ್ಬ ಬೆಳೀತಾರೆ ಕಾಲೆಳಿತೀವಿ. ನಾವು ಕೋತಿಗಳಾಗಿ ಬಂದವರಲ್ವಾ, ಕಪ್ಪೆ ಚೇಷ್ಟೆ ಜಾಸ್ತಿ, ನಮ್ಮದು ಮನಸ್ಸು ಚಂಚಲ, ವಿಷ ಅದು ನೀವು ಹಾವಲ್ಲಿ ಹಲ್ಲಲ್ಲಿ ವಿಷ ಇರುತ್ತೆ, ಮನುಷ್ಯನ ಮೈಯೆಲ್ಲ ವಿಷ ಅಂತೀವಿ. ಇದೆಲ್ಲ ಒಂದು ರೀತಿ ನಿಜವೇ ಅನ್ನಿಸ್ಬಿಡುತ್ತೆ. ಮನುಷ್ಯನ ಗುಣಗಳು ನಾವು ನೋಡಿದ್ರೆ, ಈಗ ಪ್ರಾಣಿಗಳು ಟೆರಿಟರಿ ಡಿಕ್ಲೇರ್ ಮಾಡುತ್ತವೆ, ತಾನು ತನ್ನ ಜಾಗ ತನ್ನ ಆಹಾರಕ್ಕೆಲ್ಲ ಕೊರತೆ ಆಗಬಾರ್ದು ಅಂಥೇಳಿ ಒಂದು ಟೆರಿಟರಿ ಮಾಡ್ಕೊಳ್ಳುತ್ತೆ. ಅದು ಮೂತ್ರ ವಿಸರ್ಜನೆ ಎಲ್ಲ ಕಡೆ ಮಾಡಿ ಸೆಂಟ್ ಒಂದೊಂದರಲ್ಲಿರುತ್ತೆ, ಇದು ನನ್ನ ಜಾಗ, ಆಹಾರ ಕೊರತೆ ಆಗಬಾರ್ದು. ಮನುಷ್ಯ ಏನು ಮಾಡ್ತಾನೆ, ಕಾಂಪೌಂಡ್ ಹಾಕೋತಾನೆ. ಇದನ್ನೇ ಮಹಾಭಾರತದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ ವೇದವ್ಯಾಸರು. ಈಗ ಎರಡು ನಾಯಿ ಬರುತ್ತೆ, ಒಂದು ತನ್ನ ಟೆರಿಟರಿಗೆ ಇನ್ನೊಂದು ನಾಯಿ ಬಂದ್ಬಿಡುತ್ತೆ, ಹೆಣ್ಣಾಯಿ ಬಂದು ಸೇರಿಸ್ಕೊಳ್ಳುತ್ತದು, ಗಂಡನಾಯಿ ಬಂದು ಸೇರಿಸ್ಕೊಳ್ಳಲ್ಲ. ಜಗಳ ಗಂಡಸಲ್ಲಾನೆ ಗಂಡಸಲ್ಲಾನೆ ಹೆಂಗಸ್ಗೋಸ್ಕರ. ಹೌದು, ಹಂಗಾಗಿ ಅದು ಬಂದರೆ ಫಸ್ಟ್ ಏನು ಮಾಡುತ್ತೆ, ತನ್ನ ಶರೀರ ತೋರಿಸುತ್ತೆ, ನಾ ಗಟ್ಟಿಮುಟ್ಟಾಗಿದ್ದೀನಿ ಅಂತ ತೋರಿಸುತ್ತೆ, ಅದು ಕೂಡ ತೋರಿಸುತ್ತೆ. ಆಮೇಲೆ ಹಲ್ಲು ತೆಗೆದು ತೋರಿಸ ಕರ್ರ ಅನ್ನತ್ತೆ, ಇದು ಕೂಡ ಹಲ್ಲು ತೋರಿಸಂದ್ರೆ ನಾನು ಕೋಪದಲ್ಲಿದ್ದೀನಿ, ಬಾಲ ನೇರ ಮಾಡ್ಕೊಳ್ಳುತ್ತೆ, ಅಲರ್ಟ್ ವಾರ್ನಿಂಗ್ ಕೊಡುತ್ತದು. ಆಮೇಲೆ ಅದು ಒಪ್ಪಲಿಲ್ಲ, ಜಗಳ ಮಾಡ್ತವು. ಮನುಷ್ಯನಾಗೆ ಫಸ್ಟ್ ನಮ್ಮ ಮನೆ ಮುಂದೆ, ನಮ್ಮ ಕಾಂಪೌಂಡ್ ಮುಂದೆನೆ ಬಂದ್ಬಿಟ್ಟ ಅಂತ ನಾನು ಅನ್ಕೋಣ. ಯಾರು ಹತ್ತು 12 ಗಂಟೆ ನಿಂತೆ, ಫಸ್ಟ್ ನಾ ಕಿಟಕಿಲಿ ನೋಡ್ತೀನಿ ಯಾರು ಅನ್ನ, ಫಸ್ಟ್ ಕೇಳಕ್ಕೆ ಹೋಗಲ್ಲ, ಫಸ್ಟ್ ನೋಡ್ತೀವಿ ವೆದರ್ ಇಟ್ ಇಸ್ ಥ್ರೆಟನಿಂಗ್ ಆರ್ ನಾಟ್ ಅಂತ. ಇದು ನನಗೆ ಅಪಾಯವೋ ಇಲ್ವೋ ಫಸ್ಟ್ ನಾ ನೋಡ್ತೀನಿ. ಇನ್ನೂ ಕಾಂಪೌಂಡ್ ಆಚೆ ಇದನಲ್ವ, ನನ್ನ ಟೆರಿಟರಿ ಒಳಗೆ ಬಂದಿಲ್ಲ, ಗೇಟ್ ಹತ್ರ ಬಂದು ಯಾರಿರ್ಬೋದು, ಅಪರಿಚಿತ ಆಗಿದ್ರೆ ಯಾರು ಅಂತ ಕೇಳ್ತೀವಿ. ಅವನ ಸರಿ ರೆಸ್ಪಾಂಡ್ ಮಾಡಲಿಲ್ವಾ, ನನಗೇನು ಅನ್ನಿಸ್ತಾ ಯಾರೋ ನನ್ನ ಮನೆ ಒಳಗೆ ಅತಿಕ್ರಮಣವಾಗಿ ಟ್ರೆಸ್ಪಾಸ್ ಮಾಡಕ್ ಬಂದ್ರು ಅಂತ ನಂಗೆ ಅನ್ಸಿದಾಗ ಮಾಡ್ತೀನಿ, ನಾನು ಕಿರಿಚಾಡ್ತೀನಿ, ಕೂಗಾಡೋ ನಾ ಯಾರು ಗೊತ್ತಾ ಅಂತೀನಿ, ಇಲ್ಲ ಮಾಡಿ ಸಿನಿಮಾ ತೋರಿಸಲ್ಲ, ರೌಡಿಗಳು ಕಿರಿಚಾಡ್ತಿರ್ತಾರಲ್ಲ ನಮ್ಮ ಏರಿಯಾಗೆ ಬಂದ್ಬಿಟ್ಟಿ ಅಂತ. ಈಗ ನಾವೆಲ್ಲ ಆ ಡೈಲಾಗ್ ನಾವು ಬಳಸಿಲ್ಲ ಅಂದ್ರೆ ಪ್ರತಿಯೊಬ್ಬನಿಗೂ ಅದೇನೆ. ಬೆಂಗಳೂರಲ್ಲಿ ಜಗಳಾಡ್ಬೇಕಾರೆ ಸುಮ್ಮನೆ ಏನು ಏನು ಅಂತಿರ್ತಾರಪ್ಪ, ನಾನು ನೋಡಿದ್ದೀನಿ ಏನು ಒಬ್ಬ ಇಬ್ಬರಿಗೂ ಗೊತ್ತಿಲ್ಲ ಯಾಕೆ ಜಗಳ ಆಡ್ತಿದ್ದೀವಿ ಅಂತ ಅದಕ್ಕೆ. ಸೊ ಹೀಗಾಗಿ ಪ್ರತಿಯೊಬ್ಬನು ನೋಡಿ, ಆ ಪ್ರಾಣಿಯಲ್ಲಿ ಇರೋದೇ ನಮ್ಮಲ್ಲೂ ಇರೋದು. ಆದರೆ ನಾವು ಸೋ ಕಾಲ್ಡ್ ಸಿವಿಲೈಸ್ಡ್ ಆಗ್ತಾ ಆಗ್ತಾ ವಿಧಾನಗಳು ನಾವು ಬದಲಾಯಿಸ್ಕೊಂಡಿದ್ದೀವಿ, ಇಂಪ್ರೂವ್ ಮಾಡ್ಕೊಂಡಿದ್ದೀವಿ ಅನ್ನೋದು ಬಿಟ್ಟರೆ, ಈಗ ಆಫ್ರಿಕಾದಲ್ಲಿ ನೀವು ಆಂಥ್ರೋಪಾಲಜಿ ಸ್ಟಡಿ ಮಾಡ್ಬೇಕಾದ್ರೆ ತುಂಬ ಅದ್ಭುತ ವಿಷಯಗಳು ಸಿಗುತ್ತೆ. ಈ ಒಂದು ಬುಡಕಟ್ಟು ಜನಾಂಗದ ಒಬ್ಬ ವ್ಯಕ್ತಿ, ಅವನು ಇನ್ನೊಂದು ಬುಡಕಟ್ಟಿಗೆ ಇನ್ನೊಂದು ಹಳ್ಳಿಗೆ ಹೋಗಿ ಅಲ್ಲಿಂದ ಅಪಹರಿಸ್ಕೊಂಡೇ ಬರಬೇಕು ಹೆಣ್ಮಗುನ. ಹಾಗೆ ಮದುವೆ ಆಗೋದಲ್ಲಿ
ಅಂದ್ರೆ ಯಾಕೆ ಅಲ್ಲಿ ಆಫ್ರಿಕಾ ಕಾಡ್ ಗೊತ್ತು ನಿಮ್ಗೆ, ಅದು ತುಂಬಾ ಭಯಾನಕವಾಗಿರುತ್ತೆ, ತುಂಬಾ ಕಷ್ಟ ಅಲ್ಲಿ ಬದುಕೋದು. ಯಾವ ಪ್ರಾಣಿ ಬೇಕಾದ್ರೂ ಬಂದ್ಬಿಡ್ಬೋದಲ್ಲಿ, ಹಂಟ್ ಮಾಡಿ ಬದುಕಬೇಕು, ಇದೆಲ್ಲ ಸಮಸ್ಯೆಗಳು ಎದುರಿಸುವಂತ ಜನ. ಅಪಹರಿಸಿಕೊಂಡು ಬಂದು ಮದುವೆ ಆಗೋ ಪ್ರಸಂಗಗಳು ನಮ್ಮ ಮಹಾಭಾರತದಲ್ಲೂ ಬರುತ್ತಲ್ವಾ? ಹೌದು, ಭೀಷ್ಮ ಅಪಹರಿಸ್ಕೊಂಡು ಬರ್ತಾನೆ, ನಿಜ. ಕೃಷ್ಣ ಕೂಡ ಅಪಹರಿಸ್ಕೊಂಡು ಬಂದು ಮದುವೆ ಆಗ್ತಾನೆ. ಅರ್ಜುನ ತಾನೇ ಸ್ವತಃ ಹೇಳ್ತಾನೆ, ಹೋಗಿ ಅಪಹರಿಸ್ಕೊಂಡು ಮದುವೆ ಆಗು ಅಂತ ಸುಭದ್ರೇನ. ಸುಭದ್ರೇನ. ಸೊ ಇದು ಕ್ಷತ್ರಿಯನ್ ಅಂದ್ರೆ ಕ್ಷತ್ರಿಯನ್ ಟೆಸ್ಟ್ ಮಾಡ್ಬೇಕಲ್ಲ. ಅವನಂತರ ಈ ರಿಯಾಲಿಟಿ ಶೋಗಳಲ್ಲಿ ಇದು ಮಾಡ್ದೆ, ಆಡಿಷನ್ಸ್ ಮಾಡ್ದಂಗೆ ಟೆಸ್ಟ್. ಕ್ಷತ್ರಿಯ ಅಲ್ವಾ, ನಿನ್ನ ಶೌರ್ಯ ತೋರ್ಸಪ್ಪ ನೋಡೋಣ, ನೀನು ಅಪಹರಿಸ್ಕೊಂಡು ಹೋಗು. ಸೊ ನಿನ್ನ ಶೌರ್ಯ ತೋರಿಸು, ಯಾಕೆ ಕ್ಷತ್ರಿಯ ಆದವನಿಗೆ ದಿನವೂ ಅವನಿಗೆ ವೈರಿಗಳಿಂದ ಆಕ್ರಮಣ ಆಗೋವಂಥದ್ದು, ಯುದ್ಧಕ್ಕೆ ಬರೋದು, ಏನು ಬೇಕಾದ್ರೂ ಸಮಸ್ಯೆ ಇರ್ಬೋದು. ಸೊ ಇದನ್ನು ಫೇಸ್ ಮಾಡೋದು ಶೋ ಅವನಿಗೆ ಆ ಶಕ್ತಿ ಬೇಕಲ್ಲ, ಆ ಸಾಮರ್ಥ್ಯ ಚೆಕ್ ಮಾಡಲಿಕ್ಕೆ. ಪ್ರಾಣಿಗಳಲ್ಲೂ ಕೂಡ ಒಂದು ಹೆಣ್ಣು ನಾಯಿ ಎರಡು ಗಂಡು ನಾಯಿನ ಹೊಡೆದಾಡಕ್ಕೆ ಬಿಡುತ್ತೆ ಅಂದರೆ ಅವಳಿಗೆ ಅದೇನು ಆಗಬೇಕಿದ್ದಿಲ್ಲ. ಯಾರು ಸ್ಟ್ರಾಂಗ್ ಇದ್ದಾರೋ ಅವರ ಜೊತೆ ಕೂಡಿದ್ರೆ ಮುಂದಿನ ಸಂತತಿ ಸ್ಟ್ರಾಂಗ್ ಆಗಿಟ್ಟತ್ತೆ ಅನ್ನೋ ಒಂದು ಉದ್ದೇಶ. ಮನುಷ್ಯನಲ್ಲಿ ಏನಾಗುತ್ತೆ, ಹೆಣ್ಣು ಗಂಡನ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಇವತ್ತು ಸಮಾಜಕ್ಕೆ ಕೊಟ್ಟರೆ ನಿಜವಾಗ್ಲೂ ಒಂದು ಒಳ್ಳೆ ಮಗು ಬರುತ್ತೆ ಅನ್ನೋದು ಇವತ್ತು ಎಲ್ಲರೂ ಥಿಯರಿ ಆಗಿದೆ. ಮೊನ್ನೆ ಗಣೇಶ್ ಅವರು ಕೂಡ ಅದ್ರ ಬಗ್ಗೆ ಬರೆದ್ರು, ಸೇತುರಾಮ್ ಅವರು ತಮ್ಮ ಗತಿ ಅನ್ನೋ ನಾಟಕ ಅನ್ಸುತ್ತೆ ಅದರಲ್ಲೂ ಕೂಡ ಇದೇ ಸಂಭಾಷಣೆ ಬಳಸಿದ್ದಾರೆ. ಹೆಣ್ಣಿಗೆ ಆಯ್ಕೆ ಕೊಟ್ಟರೆ ಮುಂಚೆ ಕೊಡ್ತಿದ್ರು ಸ್ವಯಂವರ ಅಂತ ಇರ್ತಿತ್ತು. ಹೆಣ್ಣಿಗೆ ಆಗಿನ ಆ ಸಮಾಜದ ಆ ಕಾಲಘಟ್ಟಕ್ಕೆ ಆ ಪ್ರೆಸೆಂಟ್ ಸಿನಾರಿಯೋಗೆ ಯಾವುದು ಸ್ಟ್ರೆಂತ್ ಅಂತ ಅನ್ಸುತ್ತೋ, ಯಾವುದು ಪವರ್ ಅಂತ ಅನ್ಸುತ್ತೋ, ದಟ್ ಆನ್ ವಿಚ್ ಯು ಕ್ಯಾನ್ ಡಿಪೆಂಡ್ ಸರ್ವೈವಲ್ಗೆ, ಒಂದು ಒಳ್ಳೆ ಉತ್ತಮ ತಳಿಯನ್ನು ಕೊಡಲಿಕ್ಕೆ ನಾನು ಆಯ್ಕೆ ಮಾಡ್ತೀನಿ ಅನ್ನೋ ಗುಣ ಹೆಣ್ಣಲ್ಲೂ ಇರುತ್ತೆ. ಸಮಾಜ ಬದಲಾಗ್ತಾ ಆಗ್ತಾ ಆಗ್ತಾ ಪವರ್ದು ಡೆಫಿನೇಷನ್ ಬದಲಾಗ್ತಾ ಹೋದಂಗೆ ಅದು ಬೇರೆ ಆಗುತ್ತೆ. ಬಟ್ ವಿಷಯ ಏನಂದರೆ ನನ್ನಲ್ಲೂ ಕೂಡ ಪ್ರಾಣಿಗಳಲ್ಲಿ ಆಕೆಯ ಪ್ರಕ್ರಿಯೆ ಹೇಗಿದೆ, ಮನುಷ್ಯನಲ್ಲೂ ಹಾಗೆ ಇದೆ ಬದಲಾವಣೆ. ಅದು ಹಂಟ್ ಮಾಡುತ್ತೆ, ನಾನು ದುಡಿತೀನಿ, ಬಟ್ ಇಬ್ಬರು ಹಂಟಿಂಗೆ, ನಾನು ದುಡಿಮೆಯನ್ನು ಹಂಟ್ ಮಾಡ್ತೀನಿ, ಅದೇ ಆಹಾರನ ಹಂಟ್ ಮಾಡುತ್ತೆ. ಸೊ ಎಲ್ಲ ಪ್ರಾಣಿಗಳ ಗುಣಗಳು ನಮ್ಮಲ್ಲೇ ಇದೆ ಅನ್ನೋದು. ಪೂರ್ವಿಕರಿಂದ ಈಗ ಪ್ರಾಣಿಗಳಿಗೆ ಬಂದ್ವಿ. ರಾವಣನ ದಶಶಿರವದೇ ನರನು ಶತಶಿರನು, ನೂರು ಶಿರ ನೂರು ತಲೆ. ಪದಗಳ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ರಾವಣನಿಗೆ ಹತ್ತು ತಲೆ, ಆದರೆ ಮನುಷ್ಯನಿಗೆ ನೂರು ತಲೆ. ಅದರೊಳಗಡೆ ಸಾವಿರಾಸ್ಯಗಳನ್ನು, ಸಾವಿರಾರು ಮುಖಗಳನ್ನು ಒಂದರೊಳಗೆ ಅಣಗಿಸಿ ಹನು, ಒಂದು ತಲೆಯೊಳಗಡೆ ಬಚ್ಚಿಟ್ಟಿದನಂತೆ. ಒಂದೊಂದು ತಲೆಯಲ್ಲಿ ಸಾವಿರ ಮುಖಗಳಿವೆ ಅಂತ. ಹೇಗೆ ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮಾಗಿ, ನೀವು ಎಕ್ಸಾಂಪಲ್ ಕೊಟ್ರಿ, ಹಾವನ ಹಾಗೆ ವಿಷ ಕಾರ್ತಾನೆ. ಏನು ಅದು ಹೇಳಬೇಕಾದ್ರೆ ನನಗೊಂದು ವಿಷಯ ನೆನಪಾಯ್ತು, ಯಾರೇನು ತಿಂತ ಇದ್ರೆ ನಾವಲ್ಲಿ ಹೋಗ್ತೀವಿ, ಏನು ನಾಯಿ ಮೂಗು ನಿಂದು ಅಂತೀವಿ. ಸೊ ಒಂದೊಂದಕ್ಕೂ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀವಿ. ನೀವು ಏನು ಹಾವಿಗೆ ಹಲ್ಲಲ್ಲಿ ವಿಷ, ಮನುಷ್ಯನಿಗೆ ಮೈಯಲ್ಲ ವಿಷ, ಪ್ರತಿಯೊಂದು ಪ್ರಾಣಿ ಬಗ್ಗೆನೂ ನಮ್ಗೆ ಗಾದೆ ಇಟ್ಕೊಂಡಿದ್ದೀವಿ. ಅದನ್ನು ಮನುಷ್ಯನಿಗೆ ಹೋಲಿಸ್ತೀವಿ. ಮತ್ತು ನಮ್ಮ ಎಲ್ಲ ಕಥೆಗಳಲ್ಲೂ, ಈ ಪಂಚತಂತ್ರ ಕಥೆ ಅಥವಾ ಯಾವುದೇ ಪುರಾಣದ ಕಥೆಗಳಲ್ಲಿ ಪ್ರಾಣಿಗಳನ್ನು ಎಕ್ಸಾಂಪಲ್ ಆಗಿ ತಗೊಳ್ತೀವಿ. ಹೌದು, ಪುಣ್ಯಕೋಟಿ ಪ್ರಾಣಿ ಬರುತ್ತೆ, ಆದರೆ ಅದು ಮನುಷ್ಯನ ಕತೆ ಹೇಳ್ತಿರೋದು. ಸೊ ಪುಣ್ಯಕೋಟಿಯು ಮನುಷ್ಯನನ್ನು ಹಾಗೆ ನೋಡಬೇಕು, ಆ ಅರ್ಬುದನೂ ಮನುಷ್ಯನೇ, ಒಬ್ಬ ಕೆಟ್ಟ ಮನುಷ್ಯ ಒಬ್ಬ ಒಳ್ಳೆ ಮನುಷ್ಯ ಅನ್ನೋ ರೀತಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವು ಹುಲಿ ಹಸು ಅಂತ ಅರ್ಥ ಮಾಡಿಕೊಂಡ್ರೆ ಆ ಕಥೆ ನಮಗೆ ತಪ್ಪು ಅರ್ಥ ಕೊಟ್ಬಿಡುತ್ತೆ. ಭೂವ್ಯೋಮಕ್ಕೆ ಅತಿಶಯನು ಮಂಕುತಿಮ್ಮ, ಹಾಗಾಗಿ ಮನುಷ್ಯ ಒಬ್ಬ ಸ್ಪೆಷಲ್ ಆರ್ಗ್ಯಾನಿಸಮ್ ಆಗ್ತಾನೆ, ಒಂದು ವಿಶೇಷವಾದ ಜೀವಿಯಾಗಿ ತೋರಿಸ್ಕೊಳ್ತಾನೆ. ನಿಜ ನೋಡಿ, ಪ್ರಕೃತಿಯಲ್ಲಿ ಎವಲ್ಯೂಷನ್ನ ನಾವು ನೋಡಿದಾಗ ಮನುಷ್ಯ ಎವಲ್ಯೂಷನ್ನ ಕೊನೆಯ ಘಟ್ಟ. ಹೇಗೆ ಕೊನೆಯ ಘಟ್ಟ? ಹೇಗೆ, ಇನ್ನು ಮುಂದೆ ಎವಾಲ್ವ್ ಆಗ್ತಿರ್ಬೋದಲ್ಲ ಮನುಷ್ಯ? ಅದೇ ಎವಾಲ್ವ್ ಆಗ್ತಿಲ್ಲ, ಇವಾಗೆಲ್ಲ ಪಾಪ ಅವಾಗಿಂದಲ್ಲ ನಶಿಸಿ ಹೋಗ್ತಾ ಇವೆ ಅಷ್ಟೇ, ಈಗ ಎಕ್ಸ್ಟಿಂಕ್ಟ್ ಆಗ್ತಾ ಹೋಗ್ತಾ ಇದೆ ಅವುಗಳು. ಈಗಿನ ಹೊಸದಕ್ಕೆ ಅಳವಡಿಸ್ಕೊಳ್ಳಿಕ್ಕಾಗದೆ ನೋಡಿ, ಫಸ್ಟು ಒಂದು ಏನು ಸ್ಪ್ಲಿಟ್ ಆಯ್ತು, ಅಮೀಬಾ ಸ್ಪ್ಲಿಟ್ ಆಗಿ ನಡೆದು. ಸೊ ಎಲ್ಲ ಥರ ಪ್ರಾಣಿಗಳು ಬಂತು ಹೋಯ್ತು, ಮನುಷ್ಯನಿಗೆ ಬಂದು ನಿಂತಿದೆ. ಅಲ್ಲಿ ಮುಂದಕ್ಕೆ ಹೊಸ ಜೀವಿಗಳು ಹುಟ್ಟಿಲ್ಲ, ಅಂದರೆ ಹೊಸ ಪ್ರಾಣಿಗಳು ಅಥವಾ ಮತ್ತಿನ್ನೇನೋ ಎವಾಲ್ವ್ ಆಗೋದೋ ಅಂತವಾಗಿಲ್ಲ. ಯಾಕೆ ಅಡ್ಡೆಂಡ ಮನುಷ್ಯಂಗೆ ಯಾಕೆ ನಿಂತೋಗುತ್ತೆ ಅಂತ ನೋಡಿದ್ರೆ, ಯಾರಿಗಿಲ್ದ್ರದ್ದು ಮನುಷ್ಯಂಗೆ ಒಂದು ಕೊಡ್ತು ಪ್ರಕೃತಿ, ಕಾನ್ಷಿಯಸ್ನೆಸ್. ನನಗೆ ನನ್ನ ಅರಿವಿದೆ, ಸುತ್ತಮುತ್ತಲ ಅರಿವಿದೆ, ನಾನು ಯೋಚನೆ ಮಾಡಬಲ್ಲೆ, ಹೊಸ ಹೊಸದಾಗಿ ಯೋಚನೆ ಮಾಡಬಲ್ಲೆ, ಹೊಸ ಹೊಸದಾಗಿ ನಾನು ಬೆಳೆಯಬಲ್ಲೆ. ಅಂದರೆ
ಬೇರೆ ಯಾವುದಕ್ಕೂ ಕೊಡದಿರೋಂತ ಮನಸ್ಸನ್ನು ಕೊಡ್ತ, ಅದಕ್ಕೆ ಮಾನವ. ಮನಸ್ಸಿರುವವನು ಮಾನವ. ಮನಸ್ಸು ಚಿಂತನೆ ಮಾಡೋ ಶಕ್ತಿ ಇರೋದು ಮನಸ್ಸು. ನನಗೆ ಚಿಂತನೆ ಮಾಡೋ ಶಕ್ತಿ ನನಗೆ ಕೊಟ್ಟು ಪ್ರಕೃತಿ ಇನ್ನು ಈ ಮನಸ್ಸನ್ನ ಎವಾಲ್ವ್ ಮಾಡ್ಕೊ ಅಂತ ಬಿಡ್ತು, ಕಾನ್ಷಿಯಸ್ನೆಸ್ನ ಎವಾಲ್ವ್ ಮಾಡ್ಕೊ ಅಂತ ಬಿಡ್ತು. ನಮ್ಮವರೇ ಮಾಡಿದ್ರು, ಮಾಮೂಲಿ ತೀರಾ ಬುಡಕಟ್ಟು ಜನಾಂಗದಕ್ಕೆ ಬಂದರು, ಎಲ್ಲೋ ಒಂದು ಕಡೆ ಅಲೆಮಾರಿಗಳಾಗಿದ್ದರು. ನೆಕ್ಸ್ಟು ಅವರು ಒಂದು ಸಿವಿಲೈಸ್ಡ್ ಆಗಿ ಅಗ್ರಿಕಲ್ಚರ್ ಮಾಡಿಕೊಂಡು ಬೆಳ್ಕೊಂಡು ಕಡೆ ನೆಲೆ ಆದರು. ಮತ್ತು ನೆಲೆ ಆಗ್ಬೇಕಾದ್ರೆ ಸರಿ ನದಿ ಪಕ್ಕ ಆಗೋಣ ಅಂತಾದರು, ಅದು ನಾಗರಿಕತೆ ಬೆಳೀತಾ ಬಂತು, ಅದು ಉತ್ತುಂಗಕ್ಕೆ ತಲುಪ್ತು. ಕೊನೆಗೆ ಪ್ರಶ್ನೆ ಹಾಕ್ಕೊಂಡ ಮನುಷ್ಯ, ನಾನು ಏನಕ್ಕೆ, ನಾ ಎಲ್ಲಿಂದ ಬಂದೆ. ಕೊನೆಗೇನಿತ್ತು, ಅಧ್ಯಾತ್ಮದ ಒಂದು ಉತ್ತುಂಗಕ್ಕೆ ನಾವು ಹೋದ್ವಿ, ಮತ್ತೆ ವಾಪಸ್ಸೀಗ ಕೆಳಗೆ ಹೋಗ್ತೀವಿ, ಅದು ಬೇರೆ ಪ್ರಶ್ನೆ. ಸೊ ಎವಲ್ಯೂಷನ್ನು ಬಯೋಲಾಜಿಕಲ್ ಎವಲ್ಯೂಷನ್ನ ನಿಲ್ಲಿಸಿ ಕಾನ್ಷಿಯಸ್ ಎವಲ್ಯೂಷನ್ ಕಡೆಗೆ, ಎವಲ್ಯೂಷನ್ ಯಾವ ತಿನ್ನಲ್ಲ ಬಟ್ ಅದು ಫಾರ್ಮ್ ಚೇಂಜ್ ಮಾಡ್ಕೊಳ್ಳುತ್ತೆ. ಬಯೋಲಾಜಿಕಲ್ ಎವಲ್ಯೂಷನ್ ಅಂತ ಬಿಟ್ಟು ನೆಕ್ಸ್ಟ್ ಅದು ಕಾನ್ಷಿಯಸ್ನೆಸ್ ಎವಲ್ಯೂಷನ್ ಕಡೆಗೆ ಹೋಗುತ್ತೆ. ಎಲ್ಲೋ ಬುದ್ಧ ಬಂದ್ಬಿಡ್ತಾನೆ, ಪರಮಹಂಸ ಬಂದ್ಬಿಡ್ತಾರೆ, ರಮಣ ಮಹರ್ಷಿ ಬಂದ್ಬಿಡ್ತಾರೆ, ಓಶ ರಜನೀಶ, ಜಿಡ್ಡು ಕೃಷ್ಣಮೂರ್ತಿ, ಹೀಗೆ ಸಾವ ಕನಕದಾಸರು, ಪುರಂದರದಾಸರು. ಕಾನ್ಷಿಯಸ್ನೆಸ್ಸು ಎವಾಲ್ವ್ ಆಗ್ತಾ ಹೋಗೋದ್ರಿಂದ ಮನುಷ್ಯ ಆ ರೀತಿಯಲ್ಲೂ ಅತಿಶಯನೇ, ಈ ರೀತಿಯಲ್ಲೂ ಅತಿಶಯನೇ. ಅವನಿಗೆ ಶಕ್ತಿ ಇದೆಯಲ್ಲ, ತನ್ನ ಅರಿವಿನ ಶಕ್ತಿ ಇದೆಯಲ್ಲ, ಅದು ತುಂಬ ಕಷ್ಟ. ಪ್ರಾಣಿಗಳಿಗೆ ನಾಳೆಯ ಅರಿವಿಲ್ಲ, ಸಾವಿನ ಅರಿವಿಲ್ಲ. ಸಾವು ಹತ್ರ ಬಂದಾಗ ಅದಕ್ಕೆ ಭಯ ಆಗುತ್ತೆ, ತಪ್ಪಿಸ್ಕೊಳ್ಳುತ್ತೆ ಹೊರತು ಅದಕ್ಕೆ ಸಾವಿನ ಏನು ಬೇಕೋ ಎಲ್ಲ ಮಾಡ್ತಿರುತ್ತೆ ಬಟ್ ಅದಕ್ಕೆ ತನಗೆ ಬದುಕು ಅಷ್ಟಕ್ಕೆ ಮಾತ್ರ ಅದು ಸೀಮಿತ ಆಗಿರುತ್ತೆ. ನಾವು ಕೂಡ ಬದುಕಿಗೆ ಮಾಡ್ತಿರೋದು, ಬಟ್ ನಾಳೆಯ ಬದುಕಿನ ಬಗ್ಗೆ ಯೋಚನೆ ನಮ್ದು. ಪ್ರಾಣಿಗೆ ಇಂದಿನ ಬದುಕಿನ ಬಗ್ಗೆ ಅಷ್ಟೇ ಯೋಚನೆ, ಈ ಕ್ಷಣದ ಬದುಕಿನ, ಈ ಕ್ಷಣದ ಬದುಕಿನ ಬಗ್ಗೆ. ಮನುಷ್ಯನಿಗೆ ನಾಳೆಯ ನಾಳೆ ದಿನ ನನ್ನ ಮಕ್ಕಳ ಮೊಮ್ಮಕ್ಕಳ ಬದುಕಿನ ಬಗ್ಗೆನೇ ಚಿಂತೆ ಆಗ್ಬಿಟ್ರಿಂದ ದಿಟ್ ಸರ್ವೈವಲ್ ಆಸ್ ಅದು ಲಿಮಿಟ್ನೇ ತುಂಬ ಓವರ್ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾನೆ ಮನುಷ್ಯ ಅನ್ನೋದು ಇದೆಲ್ಲವಕ್ಕೂ ಮೂಲ ಸಮಸ್ಯೆ ಅಂತ ಅನ್ಸುತ್ತೆ. ಕಾನ್ಷಿಯಸ್ ಎವಲ್ಯೂಷನ್ ಬಗ್ಗೆ ಹೇಳಿದ್ರಿ, ಚೆನ್ನಾಗಿದೆ ಅದು, ಮನಸ್ಸಿನ ವಿಕಾಸ. ಹೌದು, ಆದರೆ ಬಯೋಲಾಜಿಕಲ್ ಎವಲ್ಯೂಷನ್ ಏನು ನಿಂತೋಗಿಲ್ಲ ಅಂತ ಅನ್ಸುತ್ತಪ್ಪ? ನಿಂತಿಲ್ಲ, ನಿಂದಸ ನೀವು ಹೇಳ್ದಾಗೆ ನಿಂತಿಲ್ಲ, ಅದು ಒಂದೊಂದು ರೀತಿ ಮಾರ್ಪಾಡಾಗ್ತಿರುತ್ತೆ. ಅನ್ನ ಹೇಳ್ತಿರೋದು ಈಗ ಕಾಲು ಕಾಲಿರೋಂಥ ಒಂದು ಯಾವುದೋ ಒಂದು ಪ್ರಾಣಿ ಬಂತು, ಅದು ನೀರೊಳಗೂ ಇತ್ತು ಆಚೆ ಇತ್ತು ಅಂತ ಡಿಸೈಡ್ ಮಾಡ್ತು, ನೋಡೋ ನೀ ಆಚೆ ಇರೋ ನಾ ಒಳಗಿರ್ತೀನಿ, ನಂಗೆ ಕೈ ಕಾಲು ಬೇಡಪ್ಪ ನನಗೆ ತೆವಳ್ಕೊಂಡಿರ್ತೀನಿ ಹಾವಾಯಿತು. ಈ ಥರ ಎರರ್ ಅಂಡ್ ಟ್ರಯಲ್ ಇತ್ತಲ್ಲ, ಅದೆಲ್ಲ ಮುಗಿತಾ ಬಂತು. ಈಗ ಹಳೆದಕ್ಕೆ ಸೆಟ್ ಆಗದಿರೋಂಥದ್ದಷ್ಟು ಪ್ರಾಣಿ ಸತ್ತೋಗ್ತಾ ಇರುತ್ತೆ, ಎಕ್ಸ್ಟಿಂಟ್ ಆಗ್ತಾ ಹೋಗುತ್ತೆ. ಜಿರಳೆ ಅವತ್ತು ಡೈನಾಸಾರ್ಸ್ ಕಾಲದಲ್ಲೂ ಇತ್ತು, ಇವತ್ತು ಇದೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಯಾವಾಗಲೂ ಆಗದೇ ಇರೋಂಥದ್ದು ಅಂದರೆ ಪ್ರೆಸೆಂಟ್ಗೆ ಇದಾಗದಿರೋದು ಅದು ಹೋಗ್ತಿರ್ತವೆ, ಹೊಂದಾಣಿಕೆ ಆಗದೆ ಇರೋಂಥದ್ದು. ಆದರೆ ಹೊಸದಾಗ ಅದರ ಒಂದು ಹೊಸ ಪ್ರಾಣಿ ಹುಟ್ಕೊಂಡಿದ್ಯಾ, ಹೊಸ ಸ್ಪೀಸೀಸ್ ಹುಟ್ಕೊಂಡಿದ್ಯಾ ಇಲ್ಲ ಅದು ಗೊತ್ತಿಲ್ಲ. ಇನ್ ದ ಸೆನ್ಸ್ ಹುಟ್ಕೋಬಹುದು, ಮುಂದೆ ಹುಟ್ಕೋಬಹುದು ಖಂಡಿತ. ಇದು ಯಾವ್ದೆಲ್ಲ ಒಟ್ಟಿಗೆ ದೇವರದ ಇಂದ 2012 ಲಾ ಬೇಕಿದ್ದು ಇವತ್ತು ಆಗ್ಬಿಟ್ಟಿದ್ದಿದೆ 2012. ಮತ್ತೆ ಹೊಸದ ಪ್ರಕೃತಿ ಹುಟ್ಟಿಸುತ್ತೆ, ಸತತ ಕೃಷಿಯ ಪ್ರಕೃತಿ ಮಂಕುತಿಮ್ಮ, ಇಲ್ಲ ಅಂತ ಹೇಳೋ ಆಗಿಲ್ಲ. ಸದ್ಯಕ್ಕಂತೂ ಅದ್ರ ಬಗ್ಗೆ ನಾ ಹೇಳಿದ್ದಷ್ಟೆ. ಇಲ್ಲಿ ಎಲ್ಲದಕ್ಕೂ ಕಗ್ಗದ ರೆಫರೆನ್ಸ್ ಸಿಗೋದ್ರಿಂದ ಈಗ ರಾವಣನ ದಶಶಿರವದೇ ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ, ಅಂದ್ರೆ ನಾವು ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲು ಎಲ್ಲದರಿಂದಲೂ ತಗೊಂಡಿರೋದ್ರಿಂದ ನಾನು ಅನ್ನೋದು ಇವೆಲ್ಲದರಲ್ಲೂ ಕೂಡ ಇದೆ ಖಂಡಿತ. ಬರೀ ಪೂರ್ವಿಕರಲ್ಲಿ ಅಥವಾ ನಮ್ಮ ಸಂಬಂಧಿಕರಲ್ಲಿ, ನಮ್ಮ ಮನುಷ್ಯರಲ್ಲಿ ಮಾತ್ರ ಅಲ್ಲ, ಬೇರೆ ಜೀವಿಗಳಲ್ಲೂ ಕೂಡ ಮತ್ತು ನಿರ್ಜೀವ ವಸ್ತುಗಳಲ್ಲೂ ಕೂಡ ಆತ್ಮವನ್ನು ಕಾಣಬೇಕು, ಮತ್ತು ಅವುಗಳನ್ನು ನಮ್ಮಲ್ಲಿ ಕಾಣ್ಕೋಬೇಕು ಖಂಡಿತ. ಆವಾಗ ಈ ಅಹಂತೆ ಅನ್ನೋದು ಕಮ್ಮಿ ಆಗುತ್ತೆ. ಆ ಕಮ್ಮಿ ಮಾಡ್ಕೋಬೇಕು ಯಾಕೆ ಅಂತಲೂ ನೀವು ಹೇಳಿದ್ರಿ, ಯಾತಕ್ಕೆ ಅಹಂತೆಯನ್ನು ಕಮ್ಮಿ ಮಾಡ್ಕೋಬೇಕು ಅಂತಲೂ ನೀವು ಹೇಳಿದ್ರಿ. ಇದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಇನ್ನೊಂದು ಕಗ್ಗದ ಜೊತೆ ಚರ್ಚೆ ಮಾಡೋಣ ಮಧು. ಖಂಡಿತ ಗುರುಗಳೇ.